ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಚಾನೆಲ್ನಲ್ಲಿ KS ಅಕ್ವೇರಿಯಮ್ಸ್. ನಾವು ಇವತ್ತು ಮಾತಾಡೋಣ ಅರೋವಾನ ಫಿಶ್ ಬಗ್ಗೆ. ಅರೋವಾನ ಫಿಶ್ಗೆ ಹೆಂಗೆ ಕೇರ್ ಮಾಡೋದು ಅನ್ನೋದು, ಅದರಿಂದ ಕಾಳಜಿ ಹೆಂಗೆ, ಅದ್ರ ಬಗ್ಗೆ ಮಾತಾಡೋಣ. ಅರೋವಾನ ಫಿಶ್ಶು ಸಾಕಷ್ಟು ಈಜಾಡುವ ಫಿಶ್ಶು. ಮಧ್ಯಕ್ಕೆ ನೀವು ದೊಣ್ಣು ಟ್ಯಾಂಕ್ ಇಡಬೇಕು. ಅಟ್ಲೀಸ್ಟ್ 3 ಫೀಟು ಅಥವಾ 4 ಫೀಟ್ ಟ್ಯಾಂಕಲ್ಲಿ ಇಡಬೇಕು. ಚಿಕ್ಕ ತೊಟ್ಟಿ ಅಥವಾ ಚಿಕ್ಕ ಟ್ಯಾಂಕಲ್ಲಿ ಈ ಫಿಶನ್ನು ಇಕ್ಕಕ್ಕೆ ಹೋಗಬೇಡಿ. ಈ ಫಿಶ್ ನೋಡಿಕೊಳ್ಳೋಕೆ ಬಹಳ ಸುಲಭ. ನೀವು ಕರೆಕ್ಟಾಗಿ ಅವರಿಗೆ ಟೆಂಪರೇಚರ್ ಮತ್ತು ಆಹಾರವನ್ನು ಕೊಟ್ಟಿದ್ದರೆ ಈ ಫಿಶ್ಶು 10 ವರ್ಷಕ್ಕಿಂತ ಜಾಸ್ತಿನೂ ಜೀವನ ಜೀವಿಸುತ್ತೆ. ಆದರೆ ನೀವು ಕರೆಕ್ಟಾಗಿ ಅವರಿಗೆ ಸರಿಯಾದ ಗುಣಮಟ್ಟದ ಆಹಾರ ಮತ್ತು ಟೆಂಪ್ರೇಚರು ಮತ್ತು ಟ್ಯಾಂಕ್, ಈ 3 ಹಂತಗಳನ್ನು ಕೊಡಬೇಕು. ಸಿಲ್ವರ್ ಅರೋವಾನ ಜಾಸ್ತಿ ನೀವು ನೋಡಬೇಕಂದ್ರೆ ಅಕ್ವೇರಿಯಂ ಸ್ಟೋರ್ನಲ್ಲಿ ಸಿಲ್ವರ್ ಅರೋವಾನ ಸಿಗುತ್ತದೆ. ಯಾಕಂದರೆ ಅರೋವಾನಲ್ಲಿ ಬಹಳಷ್ಟು ವೆರೈಟಿ ಅಂಕಗಳು ಸಿಗುತ್ತದೆ. ಅದರಲ್ಲಿ ಸಿಲ್ವರ್ ಅರೋವಾನ ನಿಮಗೆ ನಾರ್ಮಲ್ ಅಕ್ವೇರಿಯಂ ಸ್ಟೋರ್ನಲ್ಲಿ ಸಿಗ್ಬಿಡುತ್ತೆ. ಈ ಥರ ಗ್ರೀನ್ ಅರೋವಾನ, ರೆಡ್ ಅರೋವಾನ, ಈ ಥರ ಬಹಳಷ್ಟು ಅರೋವಾನ ಸಿಗುತ್ತದೆ. ಆದರೆ ಅದರ ಬೆಲೆ ತುಂಬ ಜಾಸ್ತಿ ಇರೋದಕ್ಕಿಂತ ಅರೋವಾನ ನಿಮಗೆ ನಾರ್ಮಲ್ ಅಕ್ವೇರಿಯಂ ಸ್ಟೋರಲ್ಲಿ ಸಿಗೋದಿಲ್ಲ. ಸಿಲ್ವರ್ ಅರೋವಾನ ಎಲ್ಲ ಅಕ್ವೇರಿಯಮಲ್ಲಿ ಸಿಕ್ಬಿಡುತ್ತೆ. 1,000 ರೂಪಾಯಿಂದ ಹಿಡಿದು 5,000 10,000 ತನಕ ನಿಮಗೆ ಈ ಅರೋವಾನ ಸಿಗ್ಬಿಡುತ್ತದೆ. 4 ಇಂಚಿಂದ 5 ಇಂಚ್ ತನಕ ಸಿಗುವ ಅರೋವಾನ ನಿಮಗೆ 1,000 ರೂಪಾಯಿ ತನಕ ಸಿಗ್ಬಿಡುತ್ತೆ. ಮತ್ತು ಚೀನಾದಲ್ಲಿ ಈ ಫಿಶನ್ನು ಲಕ್ಕಿ ಫಿಶ್ ಅಂತಾರೆ. ವಾಸ್ತವ ಪ್ರಕಾರ ಈ ಫಿಶ್ಶು ಲಕ್ಕಿ ಫಿಶಸ್ಸು. ನೀವು ಈ ಫಿಶಸ್ಸಿನ ಮನೆಯಲ್ಲಿ ಇಕ್ಕಿದರೆ ನಿಮಗೆ ಲಕ್ಷ್ಮಿಯನ್ನು ತರುತ್ತದೆ ಅಂತ ಹೇಳುತ್ತಾರೆ. ವಾಸ್ತು ಪ್ರಕಾರ, ವಾಸ್ತು ನಂಬುತ್ತರಲ್ಲ ಆ ಜನರು ಎಲ್ಲರೂ ಹೇಳುತ್ತಾರೆ. ಮತ್ತು ಚೀನಾದಲ್ಲಿ ಎಲ್ಲ ಮನೆಯಲ್ಲಿ ನಿಮಗೆ ಅರೋವಾನ ಫಿಶ್ ಸಿಗ್ಬಿಡುತ್ತೆ. ಯಾಕಂದರೆ ಇದಕ್ಕೆ ಲಕ್ಕಿಯಸ್ ಫಿಶ್ ಅನ್ನುತ್ತಾರೆ. ಈ ಫಿಶು ಯಾವ ಮನೆಯಲ್ಲಿ ಇರುತ್ತೆ ಆ ಮನೆಯಲ್ಲಿ ಲಕ್ಷ್ಮಿ ಮತ್ತು ಆರೋಗ್ಯ ಬರುತ್ತದೆ ಅಂತ ಹೇಳುತ್ತಾರೆ. ನಾನು ಹೇಳಿದಷ್ಟೇ. ಈ ಫಿಶನ್ನು ನೀವು ಇಕ್ಕಬೇಕಂದರೆ 3 ಫೀಟಿಂದ 4 ಫೀಟ್ ತೊಟ್ಟಿ ಅಂದರೆ ಟ್ಯಾಂಕನ್ನು ಇಕ್ಕಬೇಕು. ನಿಮ್ಮ ಟ್ಯಾಂಕಲ್ಲಿ ಸರಿಯಾದ ಫಿಲ್ಟರ್ ಇರಬೇಕು ಮತ್ತು ಹೀಟರ್ ಇರಬೇಕು. ಹೀಟರ್ ನೀವು 22ರಿಂದ 26 ತನಕ ಟೆಂಪ್ರೇಚರ್ ಅಥವಾ 28 ತನಕ ಇಕ್ಕಬಹುದು. ಬಿಸಿ ಕಾಲದಲ್ಲಿ ಟೆಂಪ್ರೇಚರ್ ಅವಶ್ಯಕತೆ ಇರಲ್ಲ. ಬೇರೆ ಕಾಲದಲ್ಲಿ ನೀವು ಟೆಂಪ್ರೇಚರ್ ಇಕ್ಕಬೇಕು. ನಾನು ಹೇಳ್ದಂಗೆ ಸಾಕಷ್ಟು ಫಿಲ್ಟ್ರನ್ನು ಸ್ಥಾಪಿಸಿ. ಯಾಕಂದರೆ ಫಿಲ್ಟ್ರುಗಳು ನೀರನ್ನು ಸ್ವಚ್ಛತೆ ಕೊಡುತ್ತದೆ ಮತ್ತು ಇದರಿಂದ ಫಿಶಿನ ಜೀವನ ಇನ್ನೂ ಜಾಸ್ತಿ ಆಗುತ್ತದೆ. ಯಾಕಂದರೆ ಮೀನುಗಳ ಜೀವನ ನೀರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕ್ಲೀನ್ ಅವರು ಸ್ವಚ್ಛತೆಯಿಂದ ನೀವು ನೀರನ್ನು ಮೇಂಟೈನ್ ಮಾಡ್ತೀರಾ ಅಷ್ಟು ಜಾಸ್ತಿ ಈ ಫಿಶಸ್ಸು ಜೀವನ ಜೀವಿಸುತ್ತೆ. ನೀರು ಸರಿಯಾಗಿರಲಿಲ್ಲ ಅಥವಾ ಕೆಟ್ಟು ನೀರಿದ್ರೆ ಫಿಶುಗಳು ಮೀನುಗಳು ಬೇಗನೆ ಸಾಯುತ್ತದೆ. ಮತ್ತು ಈ ಫಿಶುನಿಗೆ ಅರೋವಾನ ಇಕ್ಬೇಕಂದ್ರೆ ಗ್ರೇವಲಲ್ಲಿ ತೊಟ್ಟಿಯ ಕೆಳಗಡೆ ಅಂದರೆ ಟ್ಯಾಂಕಿನ ಕೆಳಗಡೆ ಗ್ರೇವಲ್ ಅಥವಾ ಸ್ಯಾಂಡ್ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಫಿಶಸ್ಸು ಕೆಳಗಡೆ ಬರೋದೇ ಇಲ್ಲ. ಅದಕ್ಕೆ ಗ್ರೇವಲ್ ಇಕ್ಕೋದು ಅವಶ್ಯಕತೆ ಇಲ್ಲ. ಮತ್ತು ಈ ಅರೋವಾನ ಫಿಶ್ ಯಾವಾಗಲೂ ಮೇಲ್ಗಡೆನೇ ಇರುತ್ತದೆ, ಮೇಲ್ಗಡೆನೇ ಈಜಾಡುತ್ತದೆ. ಯಾಕಂದರೆ ಈ ಫಿಶಸ್ಸು ಸರ್ಫೇಸ್ ಸ್ವಿಮ್ಮರ್ ಅಂತಾರೆ ಅಥವಾ ಬಾಟರ್ ಸ್ವಿಮ್ಮರ್ ಅಂತಾರೆ. ಅಂದರೆ ಮಧ್ಯದಲ್ಲಿ ಅಥವಾ ಮೇಲ್ಗಡೆ ಈಜಾಡುವ ಫಿಶು, ಕೆಳಗಡೆ ಬರೋದಿಲ್ಲ. ನೀವು ಗ್ರೇವಲ್ ಅಥವಾ ಸ್ಯಾಂಡುಗಳನ್ನು ಇಕ್ಕಕ್ಕೆ ಹೋಗಬೇಡಿ. ಮತ್ತು ಹೈಡಿಂಗ್ ಪ್ಲೇಸು ಕೂಡ ಅವಶ್ಯಕತೆ ಇರಲ್ಲ. ನೀವು ಹೈಡಿಂಗ್ ಪ್ಲೇಸ್ ಅಥವಾ ಏನಾದರೂ ಡೆಕೋರೇಷನ್ ಇಕ್ಕಿದ್ರೆ ತೆಗಿಬಿಡಿ. ಯಾಕಂದರೆ ಡೆಕೋರೇಷನಿಂದ ಮತ್ತು ಹೈಡಿಂಗ್ ಪ್ಲೇಸಿನ ತಮ್ಮನ್ನು ಇದು ಈಜಾಡೋ ಟೈಮಲ್ಲಿ ಅವರಿಗೆ ಹರ್ಟ್ ಆಗಬಹುದು, ಅದರ ಡ್ಯಾಮೇಜ್ ಆಗಬಹುದು. ಅದಕ್ಕೆ ಎಲ್ಲ ಓಪನ್ ಆಗಿಡೀರಿ. ಎಲ್ಲ ಟ್ಯಾಂಕು ಖಾಲಿ ಇರಬೇಕು. ಯಾವುದು ಫಿಲ್ಟರ್ ಮತ್ತು ಹೀಟರ್ ಬಿಟ್ಟರೆ ಯಾವುದು ವಸ್ತುಗಳು ಡೆಕೋರೇಷನ್ ಗ್ರೇವಲ್ ಸ್ಯಾಂಡ್ ಈ ಥರ ಯಾವುದು ವಸ್ತುಗಳನ್ನು ಇಕ್ಕಕ್ಕೆ ಹೋಗಬೇಡಿ. ನೀರಿನ pH ಲೆವೆಲ್ 6.5 to 7.0 ನಡುವೆ ಇರಬೇಕು. ಮತ್ತು ಫೀಡಿಂಗಲ್ಲಿ ಡೈಲಿ ನೀವು ಇದಕ್ಕೆ 2 ಟೈಮ್ಸ್ ಆಹಾರವನ್ನು ಕೊಡಿ. ಶ್ರಿಮ್ಸ್ ಈ ಥರ ಶ್ರಿಮ್ಸ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಈ ಥರ ಶ್ರಿಮ್ಸು ಕೂಡ ಕೊಡ್ಬೋದು. ಮತ್ತು ಈ ಥರ ಡಬ್ಬಿಗಳಲ್ಲಿ ಶ್ರಿಮ್ಸ್ ಸಿಗುತ್ತೆ, 50 ರೂಪಾಯಿಂದ ಸಿಗ್ಬಿಡುತ್ತೆ. ಈ ಥರ ಡಬ್ಬಿಗಳನ್ನು ಕೊಡ್ಬೋದು. ಪೆಲ್ಲೆಟ್ಸು ಕೂಡ ಕೊಡ್ಬೋದು. ಅಂದರೆ ಶ್ರಿಮ್ಸ್ ಸಿಗುತ್ತಲ್ಲ ಇದು, ಇದರಿಂದ ತುಂಬ ಇಷ್ಟವಾದ ಫುಡ್ಡು ಅರೋವಾನಕ್ಕೆ. ಅದಕ್ಕೆ ಈ ಫುಡ್ಡನ್ನು ನೀವು ಡೈಲಿ 2 ಟೈಮ್ಸ್ ಕೊಡಿ. ವಾರಕ್ಕೊಂದ್ಸಲಿ 30% ವಾಟರ್ನ ಚೇಂಜ್ ಮಾಡಿ, ನೀರನ್ನು ಚೇಂಜ್ ಮಾಡಿ. ಯಾಕಂದರೆ ಇದರಿಂದ ನೀರಲ್ಲಿ ಇರೋದು ಅಮೋನಿಯಾ ಕಮ್ಮಿ ಆಗುತ್ತೆ ಮತ್ತು ನೈಟ್ರೇಟು ಕಮ್ಮಿ ಆಗುತ್ತೆ. ಇದರಿಂದ ಫಿಶು ಹೆಲ್ತಿಯಾಗಿರ್ತದೆ. ಸೊ ಇವತ್ತಿನ ವಿಶೇಷ ಅಷ್ಟೇ. ನಾನು ವಿಡಿಯೋ ಕ್ಲೋಸ್ ಮಾಡೋ ಮುಂಚೆ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ಸ್ ಟಾಪಿಕನ್ನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಅರೋವಾನ ಫಿಶ್ಗೆ ಹೀಟರ್ ಆರ್ ಫಿಲ್ಟರ್ ಮೇನ್ ಇಂಪಾರ್ಟೆಂಟ್ ಇರಬೇಕು. ಮತ್ತು ಹೀಟರ್ 22ರಿಂದ 28 ತನಕ ಟೆಂಪ್ರೇಚರ್ ಇರಬಹುದು. ಗ್ರೇವಲ್ ಸ್ಯಾಂಡ್ ಡೆಕೋರೇಷನ್ ಈ ಥರ ವಸ್ತುಗಳನ್ನು ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ, ತೆಗಿಬೇಡಿ. ಇದಕ್ಕೆ ಎಲ್ಲ ಅವಶ್ಯಕತೆ ಇರಲ್ಲ. ಟ್ಯಾಂಕಲ್ಲಿ ಎಲ್ಲ ಓಪನ್ ಇರಬೇಕು, ಖಾಲಿ ಇರಬೇಕು. ಇನ್ನೊಂದು ಮಾತಂದರೆ ಈ ಫಿಶಸ್ಸು ಜಾಸ್ತಿ ಜಂಪ್ ಮಾಡ್ತದೆ. ಅದಕ್ಕೆ ಟ್ಯಾಂಕಿನ ಕ್ಯಾಪ್ ಯಾವಾಗಲೂ ನೀವು ಗಟ್ಟಿಯಾಗಿ ಇರಬೇಕು. ಇಲ್ಲಾಂದರೆ ಈ ಫಿಶಸ್ಸು ಜಂಪ್ ಮಾಡುತ್ತೆ. ವಾರಕ್ಕೊಂದ್ಸಲಿ 30% ವಾಟರ್ ಚೇಂಜ್ ಮಾಡಿ ಪಿ ಎಚ್ ಲೆವೆಲ್ 6.0 6.5 ಟು 7.5 ಡೈಲಿ 2 ಟೈಮ್ಸ್ ಫೀಡ್ ಮಾಡಿ. ಅಟ್ಲೀಸ್ಟ್ ನಿಮಗೆ 3 ಫೀಟ್ ಟ್ಯಾಂಕ್ ಬೇಕು, ಅದರಲ್ಲೇ ನೀವು ಈ ಫಿಶನ್ನು ಇಕ್ಬೇಡಿ. 2 ಫೀಟ್ ಅಥವಾ 1.5 ಫೀಟ್ ಇದ್ದರೆ ಅದರಲ್ಲಿ ಆರೋನ ಫಿಶ್ ಇಕ್ಕಾಗ ಹೋಗಬೇಡಿ, ಆಮೇಲೆ ನಿಮ್ಮ ಫಿಶ್ ಬೇಗನೆ ಸಾಯ್ತದೆ ಚಿಕ್ಕ ತೊಟ್ಟಿಯಲ್ಲಿ ಇಕ್ಕಿದರೆ. ಮತ್ತು ಇದಕ್ಕೆ ಜೋಡಿದಾರರು ಯಾವುದು ಟ್ಯಾಂಕಲ್ಲಿ ಸರಿಯಾದ ಐಡಿಯಾ ಅಲ್ಲ. ಅದಕ್ಕೆ ಯಾವ ಫಿಶನ್ನು ಇದ್ರ ಜೊತೆ ಇಡಕ್ಕೆ ಹೋಗಬೇಡಿ. ಒಂದು ಟ್ಯಾಂಕಲ್ಲಿ 2 ಆರೋನ ಅಥವಾ ಪ್ಯಾರೆಟ್ ಫಿಶ್ ಈ ಥರ ಬಹಳಷ್ಟು ಜನರು ಮಿಕ್ಸ್ ಮಾಡಿಬಿಡ್ತಾರೆ. ಅದಕ್ಕೆ ಯಾವುದು ಫಿಶನ್ನು ಜೊತೆಯಲ್ಲಿ ಇಕ್ಕಕ್ಕೆ ಹೋಗಬೇಡಿ, ಯಾಕಂದರೆ ಈ ಫಿಶ್ ಬೇಳೆಯನ್ನು ತಿನ್ನೋಕ್ಕೆ ಪ್ರಯತ್ನ ಪಡ್ತದೆ. ಶಾರ್ಕ್ ಅಥವಾ ಗೋಲ್ಡ್ ಫಿಶ್, ಗೋರಾಮೀಸ್ ಈ ಥರ ಫಿಶಸ್ಸನ್ನು ಇಕ್ಕಿದರೆ ಆರೋನ ಫಿಶ್ ಅದಕ್ಕೆ ತಿನ್ನುತ್ತದೆ. ಅದಕ್ಕೆ ಯಾವ ಫಿಶನ್ನು ಇಕ್ಬೇಡಿ, ಸಿಂಗಲ್ ಫಿಶ್ ಇದನ್ನೇ ಇಕ್ಕಿ. ಯಾಕಂದರೆ ಈ ಸಿಂಗಲ್ ಫಿಶ್ ನಿಮ್ಮ ಮನೆಯಲ್ಲಿ ಅದೃಷ್ಟ ತೊಗೊಂಬರ್ತದೆ, ಭಾಗ್ಯಲಕ್ಷ್ಮಿ ಮತ್ತು ಆರೋಗ್ಯ ಲಕ್ಷ್ಮಿ ತರುತ್ತದೆ. ಅದಕ್ಕೆ ಸಿಂಗಲನ್ನು ಇಕ್ಕಿ. ನೀವು ಕರೆಕ್ಟಾಗಿ ಕೇರ್ ಮಾಡಿದರೆ, ಕಾಳಜಿ ಮಾಡಿದರೆ ಇದಕ್ಕೆ 10 ವರ್ಷದಿಂದ 15 ವರ್ಷ ತನಕ ಈ ಫಿಶು ಇರ್ತದೆ. ಮತ್ತು ಈ ಫಿಶು 3 ಅಡಿ ಅಂದರೆ 3 ಫೀಟ್ಗಿಂತ ಜಾಸ್ತಿ ಬೆಳೀತದೆ. ಅದಕ್ಕೆ ನೀವು ಯಾವಾಗಲೂ ದೊಡ್ಡ ಟ್ಯಾಂಕಲ್ಲೇ ಇರಬೇಕು. ಈ ವಿಡಿಯೋಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಇದರಲ್ಲಿ ಇದೆ. ಇದು ಮೈಸೂರಲ್ಲಿ ಮರೀನ್ ಅಕ್ವೇರಿಯಮಲ್ಲಿ ಇರೋದು ಒಂದು ಉದಾಹರಣೆ. ಫಿಶು 3 ಅಡಿಗಿಂತ ಜಾಸ್ತಿ ಇದು ಬೆಳೆಯುತ್ತದೆ. ಅದಕ್ಕೆ ದೊಡ್ಡ ಟ್ಯಾಂಕನ್ನು ಇಕ್ಕಿ. ಸೊ ಇವತ್ತಿನ ವಿಶೇಷ ಅಷ್ಟೇ. ನಾನು ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ತೆ, ಗುಡ್ ಬಾಯ್.